ಮಕ್ಕಳ ಭವಿಷ್ಯ ಉಜ್ವಲವಾಗುವುದು, ಕ್ರೀಡೆಯಿಂದ ಶಿಸ್ತು ಆರೋಗ್ಯ ಲಭಿಸುವುದು ಎಂದು ಉತ್ತರ ಕನ್ನಡ ಜಿಲ್ಲೆಯ ಕುಮ್ಮಟ ಶಾಸಕ ದಿನಕರ್ ಶೆಟ್ಟಿ ಹೇಳಿದ್ದಾರೆ. ಅವರು ಕುಮ್ಮಟದ ಡಾಕ್ಟರ್ ಎ ಬಾಳಿಗ ಮಹಾವಿದ್ಯಾಲಯದಲ್ಲಿ ನಡೆದ ಪಿಯುಸಿಯ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದರು. ಡಾಕ್ಟರ್ ಬಾಳಿಗ ವಿದ್ಯಾಲಯದಲ್ಲಿ ಶಿಕ್ಷಣ ಪಡೆಯುವುದು ಹೆಮ್ಮೆಯ ವಿಷಯ ಎಂದರು. ಎಲ್ಲ ವಿದ್ಯಾರ್ಥಿಗಳದು ಯುವಕರ ಸಂಪೂರ್ಣ ಬೆಂಬಲ ನನಗಿರೋದ್ರಿಂದ ನಾನು ಮೂರನೇ ಬಾರಿ ಅಂದ್ರೆ ಕುಮಟಾದ ಇತಿಹಾಸದಲ್ಲಿ ಮೂರನೇ ಬಾರಿ ಶಾಸಕರಾದವರು ಯಾರು ಇರಲಿಲ್ಲ. ಎರಡು ಬಾರಿ ಆಗಿದ್ರು, ಒಂದ್ಸರಿ ಎಸ್ ವಿ ನಾಯ್ಕರು, ಅದ ನಂತರ ಮೋಹನ್ ಶೆಟ್ಟಿ ಅವರು. ಈಗ ನಾನು ಮೂರನೇ ಬಾರಿ ಶಾಸಕನಾಗಿದ್ದೇನೆ ಅಂತ ಹೇಳಿದ್ರೆ ಈ ಕಾಲೇಜಿನ ಈ ಒಂದು ಮಹಾವಿದ್ಯಾಲಯದವರು ಸಹ ಒಂದು ಹೆಮ್ಮೆಯನ್ನ ಪಡ್ಲಿಕ್ಕೆ, ನಮ್ಮ ಕಾಲೇಜಿನ ಒಂದು ಹಳೆ ವಿದ್ಯಾರ್ಥಿ ನಮ್ಮ ಕ್ಷೇತ್ರದ ಶಾಸಕರಾಗಿದ್ದಾರೆ ಅನ್ನುವಂಥ ಒಂದು ಹೆಮ್ಮೆ ನಿಮಗೆಲ್ಲ ಇರಲಿ ಅನ್ನುವಂಥದ್ದನ್ನ. ಈ ಕಾಲೇಜಿನ ಬಗ್ಗೆ ನಾನು ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಕಾಲೇಜಿಗೆ ಓದಾವಾಗ ಹೇಳ್ತಾ ಇದ್ದೆ, ಅತ್ಯುತ್ತಮವಾದಂಥ ಇವತ್ತೇನಾದರೂ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದಿದ್ರೆ ಅದು ಡಾಕ್ಟರ್ ಎ ವಿ ಬಾಳಿಗ ಕಾಲೇಜ್. ಯಾಕೆ ಅಂತ ಹೇಳಿದರೆ ಏನ್ ಹೇಳ್ತಾರೆ ಅದಕ್ಕೆ ವಿಷನ್ ಅಲ್ಲ, ವಿಷನ್ ವಿಷನ್ ದೂರದೃಷ್ಟಿ. ಆ ವಿಷನ್ ಹೇಗಿತ್ತು ಅಂತ ಹೇಳಿದರೆ, ನಾನು ಕಾಮರ್ಸ್ ಸ್ಟೂಡೆಂಟ್ ಆದರೆ ಟೇಬಲ್ ಟೆನಿಸ್ ಆಡಲಿಕ್ಕೆ ನಾನು ಆರ್ಟ್ಸ್ ಆ್ಯಂಡ್ ಸೈನ್ಸಿಗೆ ಬರ್ತಾ ಇದ್ದೆ. ಆವಾಗ ನೋಡ್ತಾ ಇದ್ದೆ ನಾನು ಆ ಲೈಬ್ರರಿ, ನೋಡಿದೆ ನಾನು ಎಷ್ಟು ದೊಡ್ಡ ಲೈಬ್ರರಿ ಇದೆ. ಬಹುಶಃ ನನಗೆ ನಾವು ವಿಧಾನಸೌಧದಲ್ಲಿ ಅಷ್ಟು ದೊಡ್ಡ ರೂಮ್ಗಳಿಲ್ಲ ಸರ್, ಅಷ್ಟು ದೊಡ್ಡ ರೂಮು ಆ ಕಾಲದಲ್ಲಿ ನೀವು ಮಾಡಿಸಿದ್ರಲ್ಲ ನಿಮ್ಮ ಹಳೆಯವರು, ಲೈಬ್ರರಿ ಇರ್ಬೋದು, ಆಮೇಲೆ ಲ್ಯಾಬೋರೇಟ್ರಿ ರೂಮ್ಗಳಿರ್ಬೋದು, ಇಂಥದ್ದೆಲ್ಲ ಈ ಕಾಲೇಜನ್ನು ಒಳಗೊಂಡಂಥದ್ದು. ಹೀಗಾಗಿ ಈ ಕಾಲೇಜ್ ಎಲ್ಲೋ ಭಾಳ ಶ್ರೀಮಂತ ಕಾಲೇಜ್ ಇದೆ, ನನ್ನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನು ನಾನು ತಿಳ್ಕೊಂಡಿದ್ದೆ. ಆದರೆ ಇವತ್ತು ನಮ್ಮ ಡಿ ಎಂ ಕಾಮತ್ರು ಭಾಳ